ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಕನ್ನಡ ಟೆಕ್ ಕೆಡಿಟ್ಸ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎತ್ತರ ಬೈ ತಿಳಿಸ್ಕೊಡ್ತೇನೆ ಅಂದ್ರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಅಂದರೆ ಏನು ಕೆಲಸ ಮಾಡೋದು, ಏ ಸಬ್ಸ್ಕ್ರೈಬ್ ಬರ್ತಾ ಇಲ್ಲ ಜಾಸ್ತಿ ಆಗ್ತಾಯಿಲ್ಲ ಅಂದರೆ ಅದಕ್ಕೆ ಏನು ಕೆಲಸ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬಂದ್ಬಿಟ್ಟು ಪಟ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನನ್ನ ಕಂಟೆಂಟ್ಸ್, ನನ್ನ ಫಾಲೋವರ್ಸ್ ಎಷ್ಟಿದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ 126 ಇದ್ದಾರೆ. ಎಷ್ಟು ಎಲ್ಲೂ ಇತ್ತು, ಅದು ಎಲ್ಲೋ ತಂದಿಟ್ಟರು. ನಾನು ಫಸ್ಟ್ ಬರೇ 20-20 ಇತ್ತು ಆವಾಗ, ನನಗೆ ಬೆಳೆಸತ್ತಿರುವುದು ನನ್ನ ಫಾಲೋವರ್ಸಿಗೆ ಅವರು ತುಂಬ ಥ್ಯಾಂಕ್ ಯು ಅಂತ ಫ್ರೆಂಡ್ಸ್. ಫ್ರೆಂಡ್ಸ್, ನಾಳೆ ನಮ್ಮ ದರ್ಶನ್ ಅವರು ಬರ್ತಾಳೆ ಇದೆ, ಆದ ಕಾರಣ ಒಂದು ಎಡಿಟ್ ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ, ನನ್ನ ವಿಡಿಯೋ ತಳಗೆ ಹಾಕಿರ್ತೀನಿ ಅಲ್ಲಿ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ ಅವ್ರ ಬರ್ತಡೇ ಇದೆ ಅಂತ. ಎಲ್ಲರಿಗೂ ವಿಷಯ ಹ್ಯಾಪಿ ಬರ್ತಾರೆ ಅಂತ ಹೇಳೋಣ ಅವರಿಗೆ ನಾಳಿನ ವಿಡಿಯೋದಲ್ಲಿ. ಇಷ್ಟು ಎಷ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ರಿಕ್ವೆಸ್ಟು, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮೊದಲನೇ ವಿಡಿಯೋ ಸ್ಟಾರ್ಟ್ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲು ಹೇಳ್ಬೇಕಂದ್ರೆ ನೀವು ವಿಡಿಯೋ ಮಾಡ್ತಿರಲ್ಲ, ವಿಡಿಯೋ ಮಾಡೋದ್ ಮುಂದೆ ನೀವು ಯಾವತ್ತೂ ನಿಮ್ಮ ವಿಡಿಯೋಗೆ ನ್ಯೂಸ್ ನೀವು ನೋಡಬಾರ್ದು. ಯಾವ ಕಾರಣಕ್ಕೂ ನೀವು ವಿಡಿಯೋ ಎಷ್ಟು ಅಪ್ಲೋಡ್ ಮಾಡಿದ್ರೆ ನ್ಯೂಸ್ ನೋಡಕ್ಕೆ ಹೋಗ್ಬಿಡಿ. ನ್ಯೂಸು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಸಬ್ಸ್ಕ್ರೈಬರ್ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಆಗಬೇಕು, ಸಬ್ಸ್ಕ್ರೈಬ್ ಆದ ನಂತರ ನಿಮಗೆ ನ್ಯೂಸ್ ಬರೋದು. ಆದರೆ ನೀವೇನು ಮಾಡೋದು, ನ್ಯೂಸಿನ ಕಡೆ ತಿಳಿಯೋಕೋದಂಗಿಲ್ಲ, ಯಾವತ್ತೂ ನೀವು ಸಬ್ಸ್ಕ್ರೈಬ್ ಕಡೆ ನೋಡೋದು, ಸಬ್ಸ್ಕ್ರೈಬ್ ಮಾಡ್ಸೋಕ್ಕೆ ಓಡಾಡೋದು. ಹೇಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಹೇಳಂದ್ರೆ ಫ್ರೆಂಡ್ಸ್, ಮೊದಲನೇ ಪಾಯಿಂಟ್ ಹೇಳ್ತೀನಿ ನೋಡಿ. ನೀವು ಏನು ಮಾಡ್ತಿರಲ್ಲ ಕಂಟೆಂಟ್ಸು, ನೀವು ವಿಡಿಯೋ ಮಾಡ್ತಿರಲ್ಲ, ನಿಮ್ಮ ಮುಂದೆ ಇರೋ ಇವರು, ನೀವು ಯಾವುದೇ ಕಂಟೆಂಟ್ಸ್ ವಿಡಿಯೋ ಮಾಡಿರು, ನೀವು ನಿಮ್ಮ ಮುಂದೆ ಇರೋ ಇವ್ ಜನರಿಗೆ ಅಟ್ರೈಸ್ ಆಗಬೇಕು, ಇಂಪ್ರೂವ್ ಆಗಬೇಕು ಅವ್ರ ಜನರಿಗೆ ಕಂಟೆಂಟ್ಸು. ನಿಮ್ಮ ಕಂಟೆಂಟ್ಸ್ ಅವರಿಗೆ ಇಷ್ಟ ಆಗಬೇಕು, ಇಷ್ಟ ಆದ್ರೇ ಅವರಲ್ಲಿ ಅವರು ಅವು ನಿಮಗೇನು ಇರ್ತಾರಲ್ಲ ಆ ಕಂಟೆಂಟ್ಸು, ಅವರಿಗೆ ಇಷ್ಟ ಆದ್ರೇ ಆ ಥರ ನೀವು ವಿಡಿಯೋ ಮಾಡಿ, ಅವರಿಗೆ ಇಷ್ಟ ಆಗೋ ಥರ ಮಾಡೋದು ನೀವು ಕಂಟೆಂಟ್ಸ್ ವಿಡಿಯೋ. ನೀವು ಅವರಿಗೆ ವಿಡಿಯೋ ಇಷ್ಟ ಆಗೋ ಥರ ಅವ್ರಿಗೆ ಏನು ಮಾಡೋದಂತೆ ನಿಮ್ಮ ಮೈಂಡಲ್ಲಿ ಓಡಬೇಕು. ಮೊದಲನೇ ಏನು ಮೈಂಡಲ್ಲಿ ಯೋಚನೆ ಮಾಡಿ, ಯಾರ್ಯಾರು ಯೂಟ್ಯೂಬರ್ಸ್ ಇರ್ತಾರಲ್ಲ ಅವರಿಗೆ ಆ ಥರ ಇಷ್ಟ ಆಗುತ್ತೆ ಅಂತ ಎಲ್ಲ ಒಂದೊಂದು ಥರ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ. ಆವಾಗ ನ್ಯೂಸ್ ಯಾವತ್ತು ಜಾಸ್ತಿ ಬರುತ್ತಲ್ಲ ಅದೇ ಥರ ನೀವು ಇಷ್ಟ ಆಗೋ ಕಂಟೆಂಟ್ಸ್ ಮಾಡ್ಬೇಕೈತೆ. ಅದೇ ಥರ ಮೈಂಡು, ಅದೇ ಥರ ನೀವು ಮೈಂಡ್ ಓಡಿಸಿದ್ರೆ ನೀವು ಮುಂದೆ ಹೋಗೋಕ್ಕೂ ಚಾನ್ಸ್ ಸಿಗುತ್ತೆ. ಮೊದಲು ಪಾಯಿಂಟು ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ, ಮತ್ತು ನೀವು ಹಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಆಗೋಲ್ಲ ಅವ್ರಿಗೆ ಮೈಂಡ್. ನಿಮ್ಮ ಏನು ಇರ್ತಾರಲ್ಲ ಕಂಟೆಂಟ್ಸು, ಹೇಳ್ಬೇಕಂದ್ರೆ ಈ ಜನರು ಈ ಯೂಟ್ಯೂಬರ್ಸ್ ಫಾಲೋವರ್ಸ್ ಇದಾರಲ್ಲ, ಅವ್ರ ಜನರು ನಿಮ್ಮ ಫಾಲೋವರ್ಸ್ ಆಗ್ತಾಯಿಲ್ಲ ಅಂದ್ರೆ ಹಿಂಗೆ ಮಾಡಿ ನೀವೇನು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಎಲ್ಲ ಒಂದೊಂದು ಕ್ಯಾಟಗರಿ ಮಾಡಿ, ಎಲ್ಲ ಒಂದು ಥರ ಕಂಟೆಂಟ್ಸ್ ಮಾಡಿ ವಿಡಿಯೋ ಹಾಕಿ ಅವಾಗೆ ನೀವು ಚೆಕ್ ಮಾಡಿ ಯಾವುದೆಷ್ಟು ನ್ಯೂಸ್ ಬಂದಿದೆ ಅಂತ ಚೆಕ್ ಮಾಡಿ ಹತ್ತರ ಮೇಲೆ ನೀವು ವಿಡಿಯೋ ಮಾಡಿ, ಹತ್ತರ ಮೇಲೆ ವಿಡಿಯೋ ಮಾಡಿ ಅವ್ರಿಗೆ ನಿಮ್ಮ ಮುಂದಿನಿರೋ ಇವ್ರಿಗೆ ಕಂಟೆಂಟ್ಸ್ಗೆ ನಿಮ್ಮ ಕಂಟೆಂಟ್ಸ್ ಏನು ಇರ್ತಾರಲ್ಲ ಕಂಟೆಂಟ್ಸು ಅವ್ರಿಗೆ ಇಷ್ಟ ಆಗೋ ಥರ ವಿಡಿಯೋ ಮಾಡಿ. ನೀವು ಇಷ್ಟ ಆಗೋ ಥರ ವಿಡಿಯೋ ಮಾಡೋದ್ರೆ ನೀವು ಇದು ಮಾಡ್ತೀವಿ. ನ್ಯೂಸ್ ಏನು ತಲೆನೇ ಕಟ್ಸ್ಕೊಬೇಡಿ, ನ್ಯೂಸ್ ಏನು ಮಾಡೋದಿಲ್ಲ, ನ್ಯೂಸ್ ಬರ್ತಾಯ್ ನ್ಯೂಸ್ ನೀವು ಚೆಕ್ ಮಾಡೋಕ್ಕೆ ಬಿಡಿ. ಯಾವತ್ತಿದ್ರು ಮೇನ್ ಪಾಯಿಂಟ್ ಮೊದಲನೇ ಹೇಳ್ಬೇಕಂದ್ರೆ ನಾನು ಕೂಡ ನೋಡ್ತಾ ಇದ್ದೀನಿ ನನಗೆ ನ್ಯೂಸ್ ಬೇಡ ಆಗಿದೆ, ಸಬ್ಸ್ಕ್ರೈಬ್ ಬೇಕಾಗಿದೆ. ಸಬ್ಸ್ಕ್ರೈಬ್ ಈಗ ಎಷ್ಟು ನಂದು, ಈಗ 126, ಇನ್ನು 1000 ಮಾಡೋದಕ್ಕೆ ಬಿಡೋಲ್ಲ, ಹಂಗೆ ಓಡಾಡೋ. ಇವನು 1000, 1 ಲಕ್ಷ, 2 ಲಕ್ಷ ಹಿಂಗೆ ಮಾಡೋದು, ಮಿಲಿಯನ್ ಗತೆ ಮಾಡ್ಬೋದು. ಅದ ಕಾರಣ ನನ್ನ ಸಬ್ಸ್ಕ್ರೈಬ್ ನೋಡಿ, ನೀವು ಮುಂದೆ ಯಾವುದೇ ನೀವು ನ್ಯೂಸ್ ನೋಡಬೇಡಿ. ಸಬ್ಸ್ಕ್ರೈಬ್ ಮಾಡ್ತಾ ಮತ್ತೆ ನೀವು ಒಳ್ಳೆ ಕಂಟೆಂಟ್ಸ್ ವಿಡಿಯೋ ಹಾಕೋದ್ರಿಂದ ನಿಮಗೆ ಚಾನೆಲ್ ಕೂಡ ಇಂಪ್ರೂವ್ ಆಗುತ್ತೆ. ಆದ ಕಾರಣ ನೀವು ಇದನ್ನಾಗುತ್ತೆ. ಮತ್ತು ನೀವು ನ್ಯೂಸ್ ನೀವು ಒಬ್ಬರೊಬ್ಬರು ಏನು ಮಾಡ್ತೀರಾ, ಸಬ್ಸ್ಕ್ರೈಬ್ ಬರ್ತಾ ಇಲ್ಲ ಬಾ ಅಂತ ವಿಡಿಯೋ ಅಪ್ಲೋಡ್ ಮಾಡೋದೆ ಬಿಟ್ಬಿಡ್ತಾರೆ. ಹಂಗೆ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಬರುತ್ತೆ. ಹೇಳ್ಬೇಕಂದ್ರೆ ನೀವು ದಿನಾಲೂ ವಿಡಿಯೋ ಅಪ್ಲೋಡ್ ಮಾಡಿದ ಕಾರಣದಿಂದ ನಿಮ್ಗೆ ಸಬ್ಸ್ಕ್ರೈಬ್ ಬರುತ್ತೆ, ಖಂಡಿತ ಬರುತ್ತೆ ಸಬ್ಸ್ಕ್ರೈಬ್. ದಿನಾಲೂ ನೀವು ವಿಡಿಯೋ ಅಪ್ಲೋಡ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಬ್ಸ್ಕ್ರೈಬ್ ಇಂಪ್ರೂವ್ ಆಗುತ್ತೆ. ಆದ ಕಾರಣ ನೀವೇನು ಮಾಡ್ಕೊಂಡ್ರೆ ದಿನಾಲೂ ವಿಡಿಯೋ ಅಪ್ಲೋಡ್ ಮಾಡಿ, ದಿನಾಲೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇದಾಗುತ್ತೆ, ಸಬ್ಸ್ಕ್ರೈಬ್ ಕೂಡ ಇನ್ಕ್ರೀಸ್ ಆಗುತ್ತೆ, ಸಬ್ಸ್ಕ್ರೈಬ್ ಕೂಡ ತುಂಬ ಆಗುತ್ತೆ. ಮೇನ್ ಪಾಯಿಂಟ್ ಹೇಳ್ಬೇಕಂದ್ರೆ ನ್ಯೂಸ್ ನೀವು ಯಾವತ್ತೂ ನೋಡಬೇಕು. ಒಬ್ಬೊಬ್ಬರು ಯೂಟ್ಯೂಬರ್ಸ್ ಏನಿದ್ದಾರೆ ಹೇಳ್ತೀನಿ ನೋಡಿ, ಯೂಟ್ಯೂಬರ್ಸು ಸಬ್ ನ್ಯೂಸ್ ನೋಡ್ತಾರೆ, ನ್ಯೂಸ್ನಿಂದ ಅವ್ರಿಗೆ ಅಮೌಂಟ್ ಬರುತ್ತೆ. ಅದು ಈಗ ನಾವು ಆ ಥರ ಮಾಡ್ಕೊಳ್ಳೋಣ, ನಾನು ಆ ಥರ ಮಾಡ್ಕೊಳ್ಳೋಣ, ನ್ಯೂಸ್ ಬೇಡ ನನಗೆ ಸಬ್ಸ್ಕ್ರೈಬ್ ಬೇಕಾಗಿದ್ರೆ. ಯಾಕೆಂದರೆ ನನ್ನ ಆಡಿಯನ್ಸ್ ಏನಿದಾರಲ್ಲ ಅವರು ಖುಷಿ ಪಡ್ಬೇಕು, ನನ್ನ ವಿಡಿಯೋ ನೋಡಿ ಅವರು ಖುಷಿ ಪಡ್ಬೇಕು, ಆ ಥರ ವಿಡಿಯೋನ ಇಂಟ್ರೆಸ್ಟ್ ಇಟ್ಟು ಮಾಡ್ತೀನಿ. ನನಗೆ ವಿಡಿಯೋ ಮಾಡೋದಂದರೆ ಫುಲ್ಲು ಇಂಟ್ರೆಸ್ಟ್, ಆದರೆ ಟೈಮ್ ಸಿಗ್ತಾಯಿಲ್ಲ. ಒಂದೊಂದು ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆದ ಕಾರಣ ಇಷ್ಟು ಈಗ ಆಗ್ತಿದೆ. ಅದು ವಿಡಿಯೋ ಮಾಡಬೇಕಂದ್ರೆ ನನಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟು, ಆದ ಕಾರಣ ತುಂಬ ಅಂದರೆ ತುಂಬ ಇಂಟ್ರೆಸ್ಟು, ಆದ ಕಾರಣ ವಿಡಿಯೋ ಮಾಡ್ತೀನಿ. ದಿನಾಲು ವಿಡಿಯೋ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಆದ ಕಾರಣ ನಮಗೆ ವಿಡಿಯೋ ದಿನಾಲು ವಿಡಿಯೋ ಮಾಡೋಕ್ಕೆ ನಂಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್. ಹೇಳ್ಬೇಕಂದ್ರೆ ನಾನು ದಿನಾಲು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆದರೆ ನ್ಯೂಸ್ ನೋಡೋಲ್ಲ. ಮೇನ್ ಪಾಯಿಂಟ್ ಸಬ್ಸ್ಕ್ರೈಬ್ ನೋಡ್ತೀನಿ, ಎಷ್ಟು ದಿನಕ್ಕೆ ಇವತ್ತಿನ ದಿನದಲ್ಲಿ ಎಷ್ಟು ಸಬ್ಸ್ಕ್ರೈಬ್ ಇದೆ ಅವ್ರಿಗೆ. ಯಾವ ಥರ ನಾ ಈ ವಿಡಿಯೋನ ಚೆಕ್ ಮಾಡ್ತೀನಿ, ಪ್ರತಿಯೊಂದರು ಚೆಕ್ ಮಾಡ್ತೀನಿ, ಏನು ಮಾಡ್ತೀನಿ ಅಂದರೆ ಈ ವಿಡಿಯೋಕ್ಕೆ ಎಷ್ಟು ಸಬ್ಸ್ಕ್ರೈಬ್ ಬಂದಿದ್ದಾರೆ, ಇದು ಮಾಡಿದ್ರೆ ಏನಾಗುತ್ತೆ, ಈ ವಿಡಿಯೋ ಮೇಲೆ ಇನ್ನೊಂದು ವಿಡಿಯೋ ಕಂಟೆಂಟ್ಸ್ ತರ್ತಾನೆ, ಅವ್ರಿಗೆ ಒಪ್ಪೋ ಥರ ಕಂಟೆಂಟ್ಸ್ ತರ್ತಾನೆ. ನೀವೇನು ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ಕಂಟೆಂಟ್ಸ್ ಒಪ್ಪಬೇಕು, ಅವ್ರ ಕಂಟೆಂಟ್ ನಿಮ್ಮ ಕಂಟೆಂಟ್ಸ್ ಏನಿರ್ತಲ್ಲ ಅವ್ರಿಗೆ ಮೆಚ್ಚಬೇಕು. ನಿಮ್ಮ ಆಡಿಯನ್ಸ್ ಏನಿರ್ತಾರಲ್ಲ ನಿಮ್ಮ ಸಬ್ಸ್ಕ್ರೈಬ್ ಆಗೋರು ಜನರು, ಅವ್ರಿಗೆ
ನಿಮ್ಮ ವಿಡಿಯೋ ಇಷ್ಟ ಆಗಬೇಕು ಆ ಥರ ವಿಡಿಯೋ ಮಾಡಿದರೆ ನಿಮಗೆ ಇದನ್ನಾಗುತ್ತೆ, ಮುಂದೆ ತುಂಬ ಹೆಲ್ಪ್ ಆಗುತ್ತೆ. ಅವರು ನೀವು ಆ ಥರ ಮಾಡಿದರೆ ಅವ್ರಿಗೆ ಇಷ್ಟ ಆಗೋ ಥರ ಮಾಡಿದರೆ ಅವ್ರು ಏನು ಮಾಡ್ತಾರೆ, ನಿಮ್ಮ ವಿಡಿಯೋ ನೋಡೋದಿಲ್ಲ ಅವರು, ನಿಮ್ಮ ಏನೋ ಅವ್ರಿಗೆ ಇಷ್ಟ ಆಗುತ್ತೆ ನಿಮ್ಮ ವಿಡಿಯೋ ನೋಡೋದವರು. ನೀವು ವಿಡಿಯೋ ನೋಡಲಿಲ್ಲ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಜೊತೆ ಇದ್ದು ಬೇಕಾದ್ರೆ ನೋಡಿ ಚೆಕ್ ಮಾಡಿ ನೋಡಿ. ಮತ್ತು ನೀವು ನ್ಯೂಸ್ ಬೇಕಂತ ವಿಡಿಯೋ ಮಾಡಿದ್ರೆ ಆಗಲ್ಲ, ಸಬ್ಸ್ಕ್ರೈಬ್ ಬೇಕು ಮೇನ್ ಪಾಯಿಂಟ್, ಸಬ್ಸ್ಕ್ರೈಬ್ನು ರೀಚ್ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ. ಆ ನಂತರ ನ್ಯೂಸ್ ಮಾತ್ರ ಸಖತ್ತಾಗಿ ನ್ಯೂಸ್ ಬರ್ತವೆ, ನ್ಯೂಸ್ ಏನು ನೀವು ನ್ಯೂಸ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ನ್ಯೂಸ್ ಬರ್ತವೆ ಮೇನ್ ಪಾಯಿಂಟ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮೊದಲನೇ ಯೂಟ್ಯೂಬರ್ಸ್ ಆಲ್ ಯೂಟ್ಯೂಬರ್ಸ್ ಏನಿರ್ತಾರಲ್ಲ ಎಲ್ಲರೂ, ನೀವು ಯಾವುದೇ ವಿಡಿಯೋ ಮಾಡಿರೋ ಸ್ವಲ್ಪ ಚೆನ್ನಾಗಿ ಮಾಡಿ ವಿಡಿಯೋ. ಮತ್ತು ಅದರಲ್ಲಿ ನೀವು ವಿಡಿಯೋ ಮಾಡೋಕ್ಕೆ ಮುಂದೆ ಎಲ್ಲರಿಗೆ ಒಂದು ಏನು ರಿಕ್ವೆಸ್ಟ್ ಅಂದರೆ, ಫಾಲೋವರ್ಸನ್ನು ಮುಂದೆ ನೀವು ಕ್ಯಾಮ್ರಾ ಮುಂದೆ ಹೇಳ್ಬೇಕಾಗುತ್ತೆ ನನಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ ಈ ಥರ ಹೇಳಿ. ಹೇಳೋದ್ರಿಂದ ಅವ್ರ ಕಂಟೆಂಟ್ಸ್ ಏನಾಗುತ್ತೆ, ಏನಾಗುತ್ತೆ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂದರೆ, ಈ ಥರ ಹೇಳ್ತಾನಪ್ಪ ಈ ಹುಡುಗ ಬಾ ಅಂತ ಎಲ್ಲ ಅವ್ರ ಫ್ರೆಂಡ್ಸ್ ಮೊಬೈಲಲ್ಲೂ ಕೂಡ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಆದ ಕಾರಣ ನೀವೆಲ್ಲರೂ ಏನಿರ್ತಾರಲ್ಲ ಈ ಥರ ಮಾಡಿ, ಈ ಥರ ಮಾಡಿ ನೀವು ವಿಡಿಯೋ ಯೂಟ್ಯೂಬ್ ವಿಡಿಯೋ ನೀವು ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ಇಂಟ್ರೆಸ್ಟ್ ಇರಬೇಕು ಒಂದು ಎಲ್ಲರ. ಹೇಗೆ ಅಂದರೆ ನೀವು ಮಾಡೋ ಕಂಟೆಂಟ್ಸ್ ಅವ್ರಿಗೆ ಇಷ್ಟ ಆಗಬೇಕಂದ್ರೆ ನೀವು ಯಾವುದೇ ಒಂದು ಖುಷಿಯಲ್ಲಿ ಮಾಡಬೇಕು, ನೀವು ಖುಷಿಯಲ್ಲೇ ಮಾಡಬೇಕು ನೀವು ವಿಡಿಯೋ. ಮತ್ತು ವಿಡಿಯೋ ಮಾಡೋಕ್ಕೆ ಯಾರ್ಯಾರು ಟೈಮ್ ಸಿಗ್ತೋ ಅಲ್ಲ ದಿನಾಲು ವಿಡಿಯೋ ಅಪ್ಲೋಡ್ ಮಾಡಿ, ದಿನಾಲು ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಅಪ್ಲೋಡ್ ಮಾಡಿ. ಅದಕ್ಕೇನು ಟೈಮ್ ನೋಡಬೇಡಿ, ಏನು ನೋಡಬೇಡಿ, ಆ ಟೈಮ್ ಸಟ್ಟು ಈ ಟೈಮ್ ಸಟ್ಟು ಅದು ಏನು ವರ್ಕೌಟ್ ಆಗಲ್ಲ. ನೀವು ಏನು ದಿನಾಲು ವಿಡಿಯೋ ಅಪ್ಲೋಡ್ ಮಾಡ್ತಾರೋ ಅದೇ ನಿಮಗೆ ವರ್ಕೌಟು. ದಿನಾಲು ವಿಡಿಯೋ ಅಪ್ಲೋಡ್ ಮಾಡೋದಂದ್ರೆ ಏನಾಗ್ತದೆ ಅಂದರೆ, ಈ ಹೇಳ್ತೇನೆ ನೋಡಿ, ದಿನಾಲು ವಿಡಿಯೋ ಅಪ್ಲೋಡ್ ಮಾಡೋದ್ ಮುಂದೆ ನೀವು ಯಾರಾದರೂ ಈಗ ಕಂಟೆಂಟ್ಸ್ ಏನಿರ್ತಾರಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ನಿಮ್ಮ ವಿಡಿಯೋ. ದಿನಾಲು ವಿಡಿಯೋ ಬೀಳಾಕತ್ತಂದ್ರೆ ಇದೇ ಥರ ವಿಡಿಯೋ ಬೀಳತ್ತೆ, ಇದೇ ಥರ ವಿಡಿಯೋ ಬೀಳತ್ತೆ ಅಂತ ಇಷ್ಟ ಆಗುತ್ತೆ ಅವ್ರಿಗೆ. ಇಷ್ಟ ಆಗೋದಂದ್ರೆ ಅವ್ರು ಏನು ಮಾಡ್ತಾರೆ, ಈ ಹುಡುಗನ ದಿನಾಲು ವಿಡಿಯೋ ಬರ್ತಲ್ಲ ಒಮ್ಮೆಗೆ ನೋಡೋಣ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಅವ್ರು. ಬೇಕಾದ್ರೆ ಚೆಕ್ ಮಾಡಿ ನೀವು ಎಲ್ಲಿ ಬೇಕಾದ್ರೆ ನೋಡಿ, ಕ್ಲಿಕ್ ಮಾಡಿ ನೋಡಿದಾಗ ನಿಮ್ಮ ವಿಡಿಯೋ ಅವ್ರಿಗೆ ಇಷ್ಟ ಆದರೆ ಮತ್ತೆ ಅವ್ರು ಏನು ಮಾಡ್ತಾರೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ. ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಆದ ಕಾರಣ ನೀವು ದಿನಾಲು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಮಾಡಿ, ನನಗೂ ಕೂಡ ಟೈಮ್ ಸಿಗ್ತಾ ಇಲ್ಲ, ನಾನು ಕೂಡ ಟೈಮ್ ಸಿಗುವಂಗೆ ಮಾಡ್ತಿದ್ದೀನಿ. ಕಾಲೇಜಿಂದ ಬಂದು ವಿಡಿಯೋ ಮಾಡ್ತೀನಿ, ಮತ್ತು ಆ ನಂತರ ಅರೇ ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ನೀವು ಏನು ನ್ಯೂಸ್ ಕಡೆ ಯಾರೂ ತಲೆ ಕೆಡಿಸ್ಕೋಬೇಡಿ. ಯಾರ್ಯಾರು ಯೂಟ್ಯೂಬರ್ಸ್ ಇದಾರ ನಿಮ್ಮ ಅಮೌಂಟ್ ಬಗ್ಗೆ, ನ್ಯೂಸ್ ಬಗ್ಗೆ, ಮೌಂಟೇಷನ್ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ಮೇನ್ ಪಾಯಿಂಟ್ ಹೇಳ್ಬೇಕಂದ್ರೆ ನೀವು ಮೊದಲು ಹೇಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಬಗ್ಗೆ ತಲೆ ಕೆಡಿಸ್ಕೋರಿ. ಸಬ್ಸ್ಕ್ರೈಬ್ ಮೇನ್ ಇಂಪಾರ್ಟೆಂಟ್ ನಿಮ್ಮ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಆದರೆ ನಿಮಗೆ ಯೂಟ್ಯೂಬ್ ಚಾನಲ್ ಇಂಪ್ರೂವ್ ಆಗುತ್ತೆ, ಚಾನಲ್ ಇಂಪ್ರೂವ್ ಆಗುತ್ತೆ ಮೇನ್ ಪಾಯಿಂಟ್. ನೀವು ಏನು ಮಾಡಿ ಅಂದರೆ ಒಂದು ಮೊದಲನೇ ಹೇಳ್ಬೇಕಾದ್ರೆ ನಂದು ಈಗ ನಂದೇನು ಅಷ್ಟೆ 1K ಸಬ್ಸ್ಕ್ರೈಬ್ ಮುಟ್ಟಬೇಕು ಅಂತ ನನ್ನ ಆಸೆ, ನಂದು ಅದು ಗುರಿ. ಹೇಳ್ಬೇಕಂದ್ರೆ ಕೆಲವಷ್ಟು ಜನ 50 ಸಬ್ಸ್ಕ್ರೈಬ್ ಇರ್ತಾರೆ, ಅವ್ರಿಗೆ 1 ಮಿಲಿಯನ್ಗೆ 1 ಮಿಲಿಯನ್ಗೆ ಇದನ್ನ ಸಬ್ಸ್ಕ್ರೈಬ್ ಆಗ್ಬೇಕಂತಾರೆ. ನನಗೇನು ಒಂದು 1000 ಇದೆ, ನಾನು ಏನು ಮಾಡ್ತೀನಿ, ಇಲ್ಲಾಂದ್ರೆ 1000 ಸಬ್ಸ್ಕ್ರೈಬ್ ಆಗೋದಕ್ಕೆ ನಾನು ಇದು ಮಾಡ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ಮಾಡಲೇಬೇಕು. ಅದ್ರ ಮುಂದೆ ಕೂಡ ಮಾಡ್ತೇನೆ, ಹೊಟ್ಟೆ ಬಿಡೋಲ್ಲ ವಿಡಿಯೋ ಯಾವುದೇ ಕಾರಣಕ್ಕೂ. ವಿಡಿಯೋ ಅಪ್ಲೋಡ್ ಮಾಡೋದು ಬಿಡೋದಿಲ್ಲ, ನಾನು ಕೂಡ ಈ ಥರ ನೀವು ಕಂಟೆಂಟ್ಸ್ ಹೇಳ್ತಾ ಒಳ್ಳೆ ಕಂಟೆಂಟ್ಸ್. ಆದ ಕಾರಣ ನೀವು ಮೈಂಡಲ್ಲಿ ಇಟ್ಕೊರಿ, ನೀವು ರೀಚ್ ಆಗಬೇಕು ಅದನ್ನ ಗುರಿ ಅಂತ ತಿಳ್ಕೊಂಡು ಮಾಡಿ ವಿಡಿಯೋ ಯಾವುದೇ ವಿಡಿಯೋ ಮಾಡಿರಿ, ನೀವು ಒಳ್ಳೆ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಬೇಕು. ಅವರಿಗೆ ಇಷ್ಟ ಆಗೋ ಥರ ವಿಡಿಯೋ ಮಾಡಿ, ವಿಡಿಯೋ ಇಷ್ಟ ಆಗೋ ಥರ ಮಾಡಿ ಆನಂತರ ಸ್ವಲ್ಪ ಜನರಿಗೆ ಶೇರ್ ಮಾಡಿ. ನಿಮ್ಮ ಪ್ರೊಫೈಲ್ ಇಂಪ್ರೂವ್ ಆಗೋದಕ್ಕೆ ಒಂದು ಸ್ವಲ್ಪ ಜನ ಶೇರ್ ಮಾಡಿ. ದಿನಾಲು ವಿಡಿಯೋ ಅಪ್ಲೋಡ್ ಮಾಡಿ, ದಿನಾಲು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಮೊಬೈಲಲ್ಲಿ ಅವ್ರು ನೋಡ್ಬೋದು, ಚಾನ್ಸಸ್ ಇದ್ದಾವೆ. ಇವೆಲ್ಲ ಇನ್ನು ಇನ್ನೇನಿಲ್ಲ, ಇದನ್ನೆಲ್ಲ ವರ್ಕೌಟ್ ಮಾಡಿರಿ, ನಿಮ್ಗೆ ಕೂಡ ಮುಂದೆ ರಿಚ್ ಆಗ್ತೀರ, ಮತ್ತು ನಿಮ್ಮ ಚಾನಲ್ ಕೂಡ ಇಂಪ್ರೂವ್ ಆಗುತ್ತೆ. ಮೇನ್ ಪಾಯಿಂಟ್ ಯಾರೂ ಕೂಡ ಇನ್ನೊಮ್ಮೆ ಇರ್ತೀವಿ ನೋಡಪ್ಪ, ಯಾರೂ ಕೂಡ ನ್ಯೂಸ್ ನೋಡೋಕೆ ಹೋಗ್ಬೇಡಿ ಫ್ರೆಂಡ್ಸ್. ನ್ಯೂಸ್ ಮಾತ್ರ ಯಾರನ್ನೂ ಕೂಡ ನೋಡೋಕೆ ಹೋಗ್ರಿ. ಮೇನ್ ಪಾಯಿಂಟ್ ಸಬ್ಸ್ಕ್ರೈಬ್, ಈ ದಿನದಕ್ಕೆ ಎಷ್ಟಾಗಿದೆ, ಈ ವಾರದಲ್ಲಿ ಎಷ್ಟಾಗಿದೆ ಅಂತ ಸಬ್ಸ್ಕ್ರೈಬ್ ನೋಡಿ. ಸಬ್ಸ್ಕ್ರೈಬ್ ನೋಡೋದಂದ್ರೆ ನಿಮಗೆ ಇದಾಗುತ್ತೆ. ಸಬ್ಸ್ಕ್ರೈಬ್ ಕೂಡ ನೀವು ಸಬ್ಸ್ಕ್ರೈಬ್ ಮೇನ್ ಪಾಯಿಂಟ್ ಸಬ್ಸ್ಕ್ರೈಬ್ ಮಾಡಿಸ್ಕೊರಿ, ಆನಂತರ ನ್ಯೂಸ್ ಸ್ಥಾನ ಬರುತ್ತೆ. ನ್ಯೂಸ್ ಬೇಡ ಅಂದರೂ ಕೂಡ ಬರುತ್ತೆ ನ್ಯೂಸ್. ನೀವು ಬೇಡ ಅಂದ್ರೆ ಬಿಟ್ಟರೂ ಕೂಡ ವಿಡಿಯೋ, ನೀವು ಯಾವುದೇ ಥರ ವಿಡಿಯೋ ನೀವು ಸಬ್ಸ್ಕ್ರೈಬ್ ಆದರೆ ಏನು ಮಾಡಬೇಕು, ಯಾವುದೇ ಥರ ವಿಡಿಯೋ ಮಾಡಿ ನೀವು ಬಿಟ್ಟರು ನೀವು ನಿಮಗೆ ನೀವು ಸಬ್ಸ್ಕ್ರೈಬ್ ನ್ಯೂಸ್ ಬರುತ್ತೆ, ನ್ಯೂಸ್ ಬರಲೇಬೇಕು ಬರುತ್ತೆ. ಇಷ್ಟು ಹೇಳ್ತಾ ಇವತ್ತನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಮುಗಿಸೋಕ್ಕಂತೆ ಎಲ್ಲರಿಗೆ ಒಂದು ಗುಡ್ ನ್ಯೂಸ್ ಏನಂದರೆ ಫ್ರೆಂಡ್ಸ್, ನನ್ನ ಸಬ್ಸ್ಕ್ರೈಬ್ ಕೂಡ 126. ಇವ್ರಿಗೆ ಏನಪ್ಪ ಇದು ಗುಡ್ ನ್ಯೂಸು, ಈ ಥರ ಯಾವ್ದಾದ್ರು 126 ಇದು ಗುಡ್ ನ್ಯೂಸ್ ಅಂತ ಕೆಲವಷ್ಟು ಜನರ ಮೈಂಡಲ್ಲಿ ಇರುತ್ತೆ. ನನಗೆ ಅದು ಏನು ಅವ್ರ ಮೈಂಡಲ್ಲಿ ಏನು ಇರುತ್ತೆ ಗೊತ್ತಿಲ್ಲ, ನನ್ನ ಮೈಂಡಲ್ಲಿ ಏನು ಇರೋದು, ನನ್ನ ಫಾಲೋವರ್ಸ್ ಏನು, ನನ್ನ ಕಂಟೆಂಟ್ಸ್ ಏನು ಇದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ನಾವು 126 ಮಾಡಿದ್ದಕ್ಕೆ ನಿಮಗೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೆ ಜೈ ಹಿಂದ್, ಜೈ ಕರ್ನಾಟಕ.